ಹಾ ಎಲ್ಲರೂ ಫೋಟೋ ಅವರನ ಏನು ಆರ್ಡರ್ ಇಲ್ವಾನಾ ಇಷ್ಟು ಕೊಟ್ಕೊಂಡಿದ್ರಾ ಹಾ ನಾನು ನಮಸ್ತೆ ಫ್ರೆಂಡ್ಸ್ ನಾನು ಗಜಾನನ್ ಎಸ್ ಪಿ ರೋಡಲ್ಲಿ ಫೋಟೋ ಅವರು ತುಂಬ ಜನ ಇರ್ತಾರೆ ತುಂಬ ಆರ್ಡರ್ಸ್ಗಳು ಬರುತ್ತೆ ಅಂತ ಹೇಳಿ ನಾನು ಕೂಡ ಕೇಳಿಪಟ್ಟಿದ್ದೀನಿ ಅದಕ್ಕೆ ಎಸ್ ಪಿ ರೋಡ್ ನಿಯರ್ ಬೈ ಇದ್ದೀನಿ ಅದಕ್ಕೆ ಎಸ್ ಪಿ ರೋಡ್ಗೆ ಹೋಗ್ಬಿಟ್ಟು ಅವ್ರನ್ನ ಕೂಡ ಮಾತಾಡಿಸುವಂಥ ಕೆಲಸನ ಮಾಡೋಣ ನೋಡೋಣ ಅವ್ರು ಏನಾದರೂ ರೆಸ್ಪಾನ್ಸ್ ಮಾಡ್ತಾರಾ ಅಂದರೆ ಏನು ಹೇಳ್ತಾರೆ ಅಂತೇಳಿ ಅವ್ರ ಬೈಯಿಂದನೂ ಕೂಡ ನಾವು ಕೂಡ ಕೇಳೋಣ ಸ್ನೇಹಿತರೆ ಇಲ್ಲಿ ಪೋಟ್ರವರಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಇವಾಗ ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಪೋಟ್ರವರು ಹಾಂ ಎಲ್ಲರೂ ಪೋಟ್ರವ್ರನ್ನ ಏನು ಆರ್ಡರ್ ಇಲ್ವಾನ ಇಷ್ಟು ಜನ ಕೂತ್ಕೊಂಡಿದ್ರ ಸರ್ವೆ ಅಲ್ಲ ಯೂಟ್ಯೂಬ್ ಅವನಷ್ಟೇ ಯೂಟ್ಯೂಬ್ ಯೂಟ್ಯೂಬ್ ಆರ್ಡರ್ಗಳಿಲ್ವಾ ನಲ್ಲಿ ಆರ್ಡರ್ಗಳು ಕಡಿಮೆ ಇದೆಯಾ ಹಂಗೆ ಸ್ನೇಹಿತ ನಾನು ಕೇಳೋ ಕ್ವಶನ್ಗಳಿಗೆ ರೆಸ್ಪಾನ್ಸೇ ಮಾಡೋಕ್ಕೆ ರೆಡಿ ಇಲ್ಲ ಅದು ಅಲ್ಲದೆ ಎರಡೆರಡು ಮೊಬೈಲ್ ಮೂರು ಮೊಬೈಲ್ ಇಟ್ಕೊಂಡಿದ್ದಾರೆ ಅಂದರೆ ಎರಡೆರಡು ಐ ಡಿ ಮೂರು ಐ ಡಿ ಮೇಂಟೈನ್ ಮಾಡ್ತಾಯಿದ್ದಾರೆ ಆರ್ಡ್ರ್ಗಳು ನನ್ನ ಪ್ರಕಾರ ನಾನೊಂದು 10 ನಿಮಿಷ ಅಲ್ಲಿ ವೇಟ್ ಮಾಡಿದೆ ಬಟ್ ಆರ್ಡ್ರ್ಗಳು ಚೆನ್ನಾಗಿದೆ ಒಂದಾದಮೇಲೆ ಒಂದು ಸೌಂಡ್ಗಳು ಅಂತೂ ಬರ್ತಾನೇ ಇದೆ ಬಟ್ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಒಂದೇ ರೂಟ್ಗೆ ಎರಡೆರಡು ಆರ್ಡ್ರನ್ನ ತೊಗೊಂಡೋಗೋಣ ಎರಡೆರಡು ಐ ಡಿನ ಮೇಂಟೈನ್ ಮಾಡ್ತಾಯಿದ್ದಾರೆ ಎರಡೆರಡು ಐ ಡಿನ ತೊಗೊಂಡೋಗೋಣ ಅಂತೇಳಿ ಅವರು ಕೂಡ ವೇಟ್ ಮಾಡ್ತಾಯಿದ್ದಾರೆ ಸಮಟೈಮ್ಸ್ ಒಂದು ಆರ್ಡ್ರ್ ಏನಾದ್ರು ಈಗ ಎಲೆಕ್ಟ್ರಾನ್ ಸಿಟಿ ಕಡೆ ಏನಾದರೂ ಬಿದ್ದರೆ ಇನ್ನೊಂದು ಆರ್ಡ್ರ್ಗೋಸ್ಕರ ವೇಟ್ ಮಾಡ್ತಾರೆ ಇನ್ನೊಂದು ಆರ್ಡ್ರ್ ಏನಾದರೂ ಎಲೆಕ್ಟ್ರಾನ್ ಸಿಟಿ ಬೊಮ್ಮನಹಳ್ಳಿ ಆ ರೂಟ್ಗೆ ಏನಾದರೂ ಬಂದರೆ ಅದನ್ನು ತೊಗೊಂಡೋಗಿ ಎರಡು ಎಟ್ ಎ ಟೈಮ್ ಡ್ರಾಪ್ ಮಾಡಿಬಿಟ್ಟು ಅಂದರೆ ಜಾಸ್ತಿ ಅರ್ನ್ ಮಾಡುವಂಥ ಒಂದು ಕೆಲಸ ಮಾಡಲಿ ಪರವಾಗಿಲ್ಲ ಅವ್ರವ್ರ ಐಡಿಯಾಸ್ಗಳು ಅವ್ರವ್ರ ಇಷ್ಟ ಅದ್ರ ಜೊತೆಗೆ ನಾನು ಕೇಳೋ ಒಂದೆರಡು ಕ್ವಶನ್ ಕೇಳಿದೆ ಬಟ್ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಓಕೆ ನಾರ್ಮಲಾಗಿ ಇರೋದಿಷ್ಟೇ ಫ್ರೆಂಡ್ಸ್ ನೀವೇನಾದ್ರೂ ಒಂದು 20 ಕಿಲೋಮೀಟ್ರ್ ಏನಾದರೂ ಹೋದರೆ ಒಂದು 200-250 ರೂಪಾಯಿ ಅಂತೂ ಕೊಡೋದಂತೂ ಗ್ಯಾರಂಟಿ ಅದ್ರ ಜೊತೆಗೆ ಎರಡು ಐ ಡಿಯಿಂದ ಏನಾದರೂ ಮೇಂಟೈನ್ ಮಾಡಿ ಎರಡು ಐ ಡಿನೂ ತೊಗೊಂಡೋದ್ರೆ ಒಂದು 400-500 ರೂಪಾಯಿ ಆಗುತ್ತೆ 400ರಲ್ಲಿ 100 ರೂಪಾಯಿ ಒಂದು ಪೆಟ್ರೋಲ್ ತೆಗೆದ್ರು 300 ರೂಪಾಯಿ ಅಂದು ಉಳಿಯುತ್ತೆ ಒಂದು 2 ವರ್ಷಕ್ಕೆ ಒಂದು 300 ರೂಪಾಯಿ ಅರ್ನ್ ಮಾಡ್ಬೋದು ತುಂಬ ಜನ ನನಗೆ ಹೇಳಿದ್ರಿ ಆರ್ಡ್ರ್ಗಳೇ ಇಲ್ಲ ಬಾಸ್ ಆರ್ಡ್ರ್ಗಳೇ ಇಲ್ಲ ಪೋಟ್ರಲ್ಲಿ ಅಂತ ಸಿಕ್ಕಾಪಟ್ಟೆ ಆರ್ಡರ್ ಇದೆ ಇದು ಚಿಕ್ಕಪೇಟೆ ಮತ್ತು ಎಸ್ ಪಿ ರೋಡು ನಾನು ಇರೋದು ಇವಾಗ ಆಗಲೇ ಮಾತಾಡ್ಸಿದ್ದು ಎಸ್ ಪಿ ರೋಡಲ್ಲಿ ಎಸ್ ಪಿ ರೋಡಲ್ಲಿ ಕೂಡ ಇಷ್ಟೊಂದು ಆರ್ಡ್ರ್ ಇದೆ ನೀವೇನಾದ್ರು ಎಸ್ ಪಿ ರೋಡ್ ಸಮೀಪ ಬಂದ ತಕ್ಷಣ ನಿಮ್ಗೆ ಆರ್ಡ್ರ್ ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಕೆಲವೊಬ್ಬರು ಲಾಂಗ್ ಡಿಸ್ಟೆನ್ಸ್ ಇರೋದು ಬೇಕು ಅಂತಾರೆ ಕೆಲವೊಬ್ಬರು ಡಬಲ್ ಐ ಡಿನ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅದೇ ರೂಟಲ್ಲಿ ಬೇಕಾಗಿರುತ್ತೆ ಆ ರೀತಿ ಇದ್ದರೆ ನೀವು ವೇಟ್ ಮಾಡ್ತಾ ಕೂತ್ಕೊಳ್ಳೇಬೇಕಾಗತ್ತೆ ಇಲ್ಲ ನನಗೆ ಯಾವುದಾದ್ರೂ ಬಂದರೂ ಓಕೆ ನಾನು ಹೊಡಿತೀನಿ ಅನ್ನೋರಿಗೆ ಬೆಸ್ಟ್ ಪ್ಲೇಸ್ ಅಂದರೆ ಎಸ್ ಪಿ ರೋಡ್ ಅದೇ ರೀತಿ ಇನ್ನೂ ಬೇರೆ ಬೇರೆ ಎಸ್ ಪಿ ರೋಡ್ ಆಗಿರ್ಬೋದು ಜೆ ಸಿ ರೋಡು ಇಲ್ಲಾಂದರೆ ಆ ಕಡೆ ಬಂದರೆ ಗಾಂಧಿನಗರು ಈ ಕಡೆ ಎಲ್ಲ ಆರ್ಡ್ರ್ಗಳು ಜಾಸ್ತಿ ಇದ್ದಾವೆ ನಾನು ಪೋಟ್ರ್ ಹುಡುಗರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ ಬಟ್ ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಇರಲಿ ಪರವಾಗಿಲ್ಲ ಅಂದರೆ ಅವ್ರೇನಾದ್ರು ಮಾತಾಡಿದರೆ ಅವ್ರ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಬಿಟ್ಟು ನಿಮಗೆ ಹೇಳ್ತಾ ಇದೆ ಇನ್ಫಾರ್ಮೇಷನ್ ತೊಗೊಳೋಕ್ಕೇನಿಲ್ಲ ಫ್ರೆಂಡ್ಸ್ ಅವರು 1 ವರ್ಷ 2 ವರ್ಷದಿಂದ ಮಾಡ್ತಾಯಿರ್ತಾರೆ ಆರಾಮಾಗಿ ಆರಾಮಾಗಿ ಅನ್ನೋಕ್ಕಿಂತ ಕೆಲಸ ಮಾಡಿದ್ರೇ ತಾನೇ ದುಡ್ಡು ಬರೋದು ಒಂದು ಎಷ್ಟು ಬೆಳಿಗ್ಗೆಯಿಂದ ಒಂದು 8 ಗಂಟೆಯಿಂದ ಒಂದು ರಾತ್ರಿ 10 ಗಂಟೆವರೆಗೂ ಮಾಡಿದ್ರು ಒಂದು 1,200-1,300 ರೂಪಾಯಿ ಅಂತೂ ತೊಗೊಂಡೋಗ್ತಾರೆ ಬೆಂಗಳೂರಲ್ಲಿ ಎಲ್ಲ ಅಪ್ಲಿಕೇಶನ್ ಡಿಲಿವರಿ ಜಾಬ್ ಆಗಿರ್ಬೋದು ಕೊರಿಯರ್ ಡಿಲಿವರಿ ಇ ಕಾಮರ್ಸ್ ಆಗಿರ್ಬೋದು ಯಾವುದು ಚೆನ್ನಾಗಿದೆ ಅಂದರೆ ಸದ್ಯಕ್ಕೆ ಎಲ್ಲರೂ ಹೇಳೋದು ಒಂದೇ ಪೋಟ್ರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಓಕೆ ಸ್ನೇಹಿತರೆ ಅವರ ಅಂದರೆ ಪೋಟ್ರ್ ಪಾರ್ಟ್ನರ್ಸ್ ಏನಿದ್ದಾರೆ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಬಟ್ ಮುಂದಿನ ವಿಡಿಯೋದಲ್ಲಿ ನಾನು ಯಾರಾದರೂ ಪೋಟ್ರ್ ಪಾರ್ಟ್ನರ್ ಅವರ ಇನ್ಫಾರ್ಮೇಷನ್ನ ತಗೊಂಡು ನಿಮಗೆ ತಲುಪಿಸುವಂಥ ಒಂದು ಕೆಲಸನ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು